ಹಾಯ್ ಎವ್ರಿವನ್, ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ವಿಡಿಯೋದಲ್ಲಿ ನಮ್ಮ ಇಂಜಿನಿಯರಿಂಗ್ ಅದೇ ರೀತಿ ನಿಮ್ಮ ಎಲ್ಲ ರೀತಿಯ ಕೋರ್ಸ್ಗಳನ್ನ ಫೀ ಸ್ಟ್ರಕ್ಚರ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತೆ ಈ ವರ್ಷ ಶೇಕಡಾ 10% ಫೀಸನ್ನು ಕೂಡ ಮತ್ತೆ ಹೈಕ್ ಮಾಡಿದ್ದಾರೆ. ಈಗ ಮತ್ತೆ ಇಂಜಿನಿಯರಿಂಗ್ ಕೂಡ ಭಾರಿ ದುಬಾರಿ ಆಗ್ತಾ ಹೋಗ್ತಾ ಇದೆ. ವರ್ಷ ವರ್ಷ ಈ ರೀತಿ ನಿರ್ಧಾರ ಕೂಡ ಕೈಗೊಂಡಿದ್ದಾರೆ. ಈ ಹಿಂದೆ ಬಿ ಜೆ ಪಿ ಸರ್ಕಾರ ಕೈಗೊಂಡಿತ್ತು, ಹಂಗೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಕೂಡ ಕೈಗೊಂಡಿದೆ. ಏನು ಇಟ್ಟಿನಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಖಾಸಗಿ ಕಾಲೇಜುಗಳಲ್ಲಿ ಮಾತ್ರ ಸರ್ಕಾರಿ ಕೊಡದಲ್ಲಿ ಜಾಯ್ನ್ ಆಗೋರು ಮಾತ್ರ 10% ಫೀಸ್ ಹೈಕ್ ಮಾಡಿದ್ದೀವಿ ಅಂತ ನೋಟಿಫೈನ ಮಾಡಿದ್ದಾರೆ. ಇಲ್ಲಿ ಫೀಸ್ ಲಿಸ್ಟ್ ನೋಡೋಣ ಬನ್ನಿ. ಮೊದಲು 2A 2B 3A 3B ಅನ್ನು ಹೇಳ್ತೀನಿ. ಇಲ್ಲಿ 2A 2B 3A 3B ಅದರಲ್ಲಿ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಇನ್ಕಮ್ ಅಬೌವ್ 10 lakh ಇದ್ದರೆ, ಕ್ಯಾಟಗರಿ 1 ಅವ್ರಿಗೆ ಇನ್ಕಮ್ ಅಬೌವ್ 2.5 lakh ಇದ್ದರೆ ಅಷ್ಟು ಜನಕ್ಕೆ ಎಷ್ಟು ಫೀಸ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಜಿ ಎಮ್ 2A 2B 3A 3B ಎಸ್ ಸಿ ಎಸ್ ಟಿ ಇನ್ಕಮ್ ಅಬೌವ್ 10 lakh, ಕ್ಯಾಟಗರಿ 1 ಇನ್ಕಮ್ ಅಬೌವ್ 2.5 lakh ಇವರಿಗೆ ಎಷ್ಟು ಕೋರ್ಸ್ ಫೀಸ್ ಅಂತ. ಸರ್ಕಾರಿ ಕಾಲೇಜುಗಳಲ್ಲಿ 38,200 ರೂಪಾಯಿ, ಇದು ಇಂಜಿನಿಯರಿಂಗ್ ಹೇಳ್ತಾ ಇದ್ದೀನಿ. ಅದೇ ರೀತಿ ಎರಡು ಕೋರ್ಸಸ್ ಎರಡು ಕಾಲೇಜುಗಳಲ್ಲಿ 38,200 ರೂಪಾಯಿ ಆಗಿರುತ್ತೆ. ಅಂದರೆ ನಿಮ್ಮದು ಎರಡು ಕಾಲೇಜುಗಳಲ್ಲಿ ಕೂಡ ನಿಮ್ಮದು ಎರಡು ಕೋರ್ಸ್ ಅಂದರೆ ಗೌರ್ಮೆಂಟ್ ಕೋರ್ಸ್ಗಳಿರ್ತವೆ, ಅದಕ್ಕೆ ಮಾತ್ರ 38,200. 12 ಕಾಲೇಜುಗಳಲ್ಲಿ ಅಂದರೆ ಟೈಪ್ 1, 2, 3 ಅಂತ ಬರ್ತದೆ. 12 ಕಾಲೇಜ್ ಅಂದರೆ ಪ್ರೈವೇಟ್ ಕಾಲೇಜುಗಳಲ್ಲಿ ಟೈಪ್ 1 91,796, ಟೈಪ್ 2 98,984, ಮತ್ತು ಪ್ರೈವೇಟ್ ಯೂನಿವರ್ಸಿಟಿ ಡೀಮ್ಡ್ ಯೂನಿವರ್ಸಿಟಿ ಅಂತ ಇರ್ತವೆ, ಅವೇ ಸಪ್ರೇಟ್ ಯೂನಿವರ್ಸಿಟಿ, ಅವ್ರದ್ದು 91,796. ಈಗ ಮತ್ತೆ 10% ಹೈಕ್ ಮಾಡಿದ್ದಾರೆ ಅಂದರೆ ಅರೌಂಡ್ ಎಲ್ಲ ಕೂಡ 1 lakh ದಾಟ್ತದೆ. ಇಲ್ಲಿ ಇದು ಬಂದುಬಿಟ್ಟು ಇಂಜಿನಿಯರಿಂಗ್ ಅದೇ ರೀತಿ ಆರ್ಗನೈಸರ್ ಫೀಸ್ ಆಗಿರುತ್ತೆ. ಅದೇ ರೀತಿ ಫಾರ್ಮಸಿ ಫೀಸ್ ಎಷ್ಟು ಇರುತ್ತಂದರೆ 14,530 ಗೌರ್ಮೆಂಟ್ ಕಾಲೇಜಲ್ಲಿ, 12 ಕಾಲೇಜಲ್ಲಿ 27,500 ಇರ್ತದೆ. ಫಾರ್ಮ ಡಿ 12 ಕಾಲೇಜಲ್ಲಿ 62,500 ಇರ್ತದೆ. ಫಾರ್ಮ್ ಸೈಜ್ ಹೊಸ್ಗಳು 29,000 ಗೌರ್ಮೆಂಟ್ ಕಾಲೇಜುಗಳಲ್ಲಿ, ಬಿ ಬಿ ಎಸ್ ಸಿ 53,000, ಬಿ ಎಫ್ ಎಸ್ ಸಿ 29,000 ಅಂದ್ಬಿಟ್ಟು ಇಷ್ಟು ಕೆಟಗರಿ. ಯಾವ ಕೆಟಗರಿ ಅಂದರೆ 2A 2B 3A 3B ಜನರಲ್ ಮೆರಿಟ್, ಎಸ್ ಸಿ ಎಸ್ ಟಿ ಇನ್ಕಮ್ ಅಬೌವ್ 10 lakh, ಕೆಟಗರಿ 1 ಇನ್ಕಮ್ ಅಬೌವ್ 2.5 lakh ವಿದ್ಯಾರ್ಥಿಗಳಿಗೆ ಇಷ್ಟು ಫೀಸ್ ಇರ್ತದೆ. ಇದು ಕೂಡ ಕ್ಲಾರಿಫೈ ಅಂತ ಕೇಳ್ತೀನಿ. ಇನ್ನು ಎಸ್ ಎನ್ ಕ್ಯೂ ಕೋಟ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕರೆ, ಎಸ್ ಎನ್ ಕ್ಯೂ ಕೋಟ ಅಂದರೆ ಸೂಪರ್ ನ್ಯೂಮರಿ ಕೋಟ ಅಂತ, ನಿಮ್ಮದು ಇನ್ಕಮ್ ಕಡಿಮೆ ಇದ್ದರೆ ವಿದ್ಯಾರ್ಥಿಗಳಿಗೆ ಇಂತಿಷ್ಟು ಪರ್ಸೆಂಟೇಜ್ ಸೀಟ್ಗಳು ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಶೇಕಡ 5% ಸೀಟ್ಗಳು ಕೂಡ ಮೀಸಲಾಗಿರುತ್ತೆ ಎಸ್ ಎನ್ ಕ್ಯೂ ಕೋಟದಡಿ. ನಿಮ್ಮದು ಇನ್ಕಮ್ ಕಡಿಮೆ ಇದ್ದರೂ ಕೂಡ ನಿಮಗೂ ಕೂಡ ಎಸ್ ಎನ್ ಕ್ಯೂ ಸೀಟ್ ಆಯಿತು ಅಂದರೆ ನಿಮಗೂ ಕೂಡ ಫೀಸು ಭಾರಿ ಕಡಿಮೆ ಇರ್ತದೆ. ಈ ಎಸ್ ಎನ್ ಕ್ಯೂ ಸೀಟ್ ಹೇಗಾಗುತ್ತೆ ಅಂದರೆ ನಿಮಗೆ ವಿದ್ಯಾರ್ಥಿಗಳಿಗೆ ಸಿಂಪಲ್ಲು ನಿಮಗೆ ಅಂದರೆ ನಿಮಗೆ ಸೀಟ್ ಅಲಾಟ್ ಮಾಡಿದಾಗ ನಿಮಗೆ ಶೋ ಮಾಡುತ್ತೆ ನಿಮಗೆ ಯಾವ ಕೊಟ್ಟದಲ್ಲಿ ನಿಮಗೆ ಸೀಟ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ ಎಸ್ ಎನ್ ಕ್ಯೂ ಇದ್ರೆ ಎಸ್ ಎನ್ ಕ್ಯೂ, ಜಿ ಎಮ್ ಇದ್ರೆ ಜನರಲ್ ಮೆರಿಟ್, ಎಸ್ ಸಿ ಇದ್ರೆ ಎಸ್ ಸಿ, ಎಸ್ ಟಿ ಇದ್ರೆ ಎಸ್ ಟಿ, ಆ ರೀತಿ ನಿಮಗೆ ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ, ಇದು ಯಾವ ಕೆಟಗರಿ ಅಂತ ನಿಮಗೆ ಸೀಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಫೀಸ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ, ಬಟ್ ಎಸ್ ಎನ್ ಕ್ಯೂ ಅವರಿಗೆ ಮಾತ್ರ ಸ್ವಲ್ಪ ಕಡಿಮೆ ಇರ್ತದೆ. ಎಸ್ ಎನ್ ಕ್ಯೂ ಒಳಗಡೆ ನೋಡೋದಾದರೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಮಾಡಿದ್ರೆ ಎಸ್ ಎನ್ ಕ್ಯೂ ಅವರಿಗೆ ಇಂಜಿನಿಯರಿಂಗ್ ಫೀಸ್ ಆಗ್ತಾಯಿದ್ದೀನಿ. ಗೌರ್ಮೆಂಟ್ ಕಾಲೇಜ್ ಕೂಡ 21,700, 2 courses 2 colleges ಕೂಡ 21,700. ಇನ್ನು ಪ್ರೈವೇಟ್ ಕಾಲೇಜುಗಳಲ್ಲಿ ಟೈಪ್ 1 31,110, ಪ್ರೈವೇಟ್ ಕಾಲೇಜುಗಳಲ್ಲಿ ಟೈಪ್ 2 31,110 ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಬೇರೆ ಯಾವುದಕ್ಕೂ ಕೊಟ್ಟಿಲ್ಲ, ಬಟ್ ಇದು ಅಪ್ಲಿಕೇಬಲ್ ಆಗೋದಿಲ್ಲ ಅದಕ್ಕೆ ಕೊಟ್ಟಿಲ್ಲ. ಒಂಥರ ನೋಡಿದ್ರೆ ಎಸ್ ಸಿ ಎಸ್ ಟಿ ಅವರಿಗೆ ಮೇನಾಗಿ, ಎಸ್ ಸಿ ಎಸ್ ಟಿ ಅವರಿಗೆ ಮೇನಾಗಿ ಫೀಸ್ ಬಗ್ಗೆ ಕಳಿಸ್ಕೊಡ್ತೀನಿ. ಅವ್ರಿಗೆ ಸ್ವಲ್ಪ ರಿಸರ್ವೇಷನ್ ಇರೋ ಕಾರಣ ಸಾಕಷ್ಟು ಅನುಕೂಲ ಆಗುತ್ತೆ ಫೀಸ್ ಅವರಿಗೆ. ಎಸ್ ಸಿ ಎಸ್ ಟಿ ಅವರಿಗೆ ಇನ್ಕಮ್ ಅಪ್ ಟು 2.5 lakh, 2.5 lakh, 2.5 lakh ಒಳಗಿದ್ದರೆ ಅವರಿಗೆ ಕೇವಲ 500 ರೂಪಾಯಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಂಜಿನಿಯರಿಂಗಲ್ಲಿ ಎಲ್ಲ ಕಾಲೇಜಲ್ಲಿ 500 ರೂಪಾಯಿ ಓದ್ಬೋದು, ಅದೇ ರೀತಿ ಫಾರ್ ಡಿ ಫಾರ್ಮು ಮತ್ತು ಬಿ ಫಾರ್ಮು ಕೂಡ ಕೇವಲ 500 ರೂಪಾಯಿ ಓದ್ಬೋದು. ಇಲ್ಲ 500 ರೂಪಾಯಿ ಬಂದುಬಿಟ್ಟು ಸಿ ಇ ಟಿ ಫೀಸ್ ಆಗಿರುತ್ತೆ, ಮತ್ತು ಕಾಲೇಜ್ ಫೀಸ್ ಕೂಡ ಆಗಿರುತ್ತೆ. ಕಾಲೇಜ್ ಫೀಸ್ ಬಂದುಬಿಟ್ಟು ಕೆಲವೊಂದು ಕಾಲೇಜುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾಲೇಜ್ ಫೀಸ್ ಬಂದುಬಿಟ್ಟು ಖಾಸಗಿ ಕಾಲೇಜುಗಳಲ್ಲಿ ಕೂಡ ಕಾಲೇಜ್ ಫೀಸ್ ಇರುತ್ತೆ, ಸರ್ಕಾರಿ ಕಾಲೇಜಲ್ಲೂ ಕೂಡ ಕಾಲೇಜ್ ಫೀಸ್ ಇರುತ್ತೆ. ಸರ್ಕಾರಿ ಕಾಲೇಜಲ್ಲಿ ಲಿಮಿಟ್ ಇರುತ್ತೆ 10-15 ಸಾವಿರದ ಒಳಗೆ, ಬಟ್ ಖಾಸಗಿ ಕಾಲೇಜುಗಳಲ್ಲಿ ಅದು ಕೂಡ ಲಿಮಿಟ್ ಇಟ್ಟಿದ್ದಾರೆ. ಬಟ್ ಅವರ ನಿರ್ಧಾರಕ್ಕೆ ತಕ್ಕಂಥ ನಿಮಗೆ ಫೀಸನ್ನು ಕೂಡ ವಸೂಲಿ ಮಾಡ್ಕೋತಾರೆ. ಇಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಇಂಜಿನಿಯರಿಂಗ್ ಸೇರಿ ಎಲ್ಲ ಫಾರ್ಮ್ ಡಿ ಡಿ ಫಾರ್ಮ್ ಎಲ್ಲ ಸೇರಿಸಿ ಕೇವಲ 500 ರೂಪಾಯಿ. ಅದೇ ರೀತಿ ಬಿ ವಿ ಎಸ್ ಸಿ ಬಿ ಎಫ್ ಎಸ್ ಸಿ ಅರೌಂಡ್ 9-10,000 ನಿಮಗೆ ಎಸ್ ಸಿ ಎಸ್ ಟಿ ಒಳಗೆ ಆಗುತ್ತೆ. ಫೀಸ್ ಹೈಕ್ ಮಾಡೋದ್ರಿಂದ ಸ್ವಲ್ಪ ಏನೊಂದು 1,000 rupees ಎಕ್ಸ್ಟ್ರಾ ಆದರೂ ಆಗಬಹುದು ಅಷ್ಟೇ. ಇನ್ನು ಎಸ್ ಸಿ ಎಸ್ ಟಿ ಅವರಿಗೆ ಅಬೌವ್ 2.5 lakh ಅಪ್ ಟು 10 lakh ಇದ್ದರೆ ಅವರಿಗೆ, ಅಂದರೆ 2.5 lakh ಇಂದ 10 lakhವರೆಗೂ ಇನ್ಕಮ್ ಇದ್ದರೆ ಎಸ್ ಸಿ ಎಸ್ ಟಿ ಅವರಿಗೆ, ಅವರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಇಂಜಿನಿಯರಿಂಗ್ 21,700, 2 courses 21,700, ಪ್ರೈವೇಟ್ ಟೈಪ್ 1 31,000, ಟೈಪ್ 2 31,000, ಪ್ರೈವೇಟ್ ಯೂನಿವರ್ಸಿಟಿ ಕೂಡ 31,000. ಈ ರೀತಿ ನಿಮಗೆ ಅನುಕೂಲ ಆಗುತ್ತೆ ಎಸ್ ಸಿ ಎಸ್ ಟಿ ಅವರಿಗೆ. ಅದೇ ರೀತಿ ಬಿ ಫಾರ್ಮ ಡಿ ಫಾರ್ಮ ಕೂಡ 6,000-6,500 ಅಷ್ಟೇ ಕನ್ಸ್ ನೋಡಿದ್ದಾನೆ. ಇನ್ನು ಫಾರ್ಮ್ ಸೈನ್ಸ್ ಕೋರ್ಸಸ್ಗಳು ಬಿ ಬಿ ಎಸ್ ಸಿ ಬಿ ಎಫ್ ಎಸ್ ಸಿ ಕೂಡ 15,000-11,000 ಈ ರೀತಿ ನಿಮಗೆ ಫೀಸ್ ಇರ್ತದೆ. ಇದು ಮೇ ಬಿ ಎಸ್ ಸಿ ಎಸ್ ಟಿ ಅವರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ, ಯಾಕಂದರೆ ಕಡಿಮೆ ವೆಚ್ಚದಲ್ಲಿ ಅವರು ಇಂಜಿನಿಯರಿಂಗ್ ಕೂಡ ಕಂಪ್ಲೀಟ್ ಮಾಡ್ಬೋದು. ಅದೇ ರೀತಿ ಯಾವುದೇ ಕೋರ್ಸ್ನು ಕೂಡ ಯಾವುದೇ ಕಾಲೇಜಲ್ಲೂ ಕೂಡ ಎಸ್ ಸಿ
ಇಷ್ಟು ವಿದ್ಯಾರ್ಥಿಗಳು ಕಡಿಮೆ ವೆಚ್ಚದಲ್ಲಿ ಕೋರ್ಸ್ ಮಾಡ್ಬೋದು, ರಿಸರ್ವೇಷನ್ ಇರೋ ಕಾರಣ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇದು ಸಿ ಇ ಟಿ ಫೀಸ್ ಆಗಿರುತ್ತೆ, ಮತ್ತು ನೀವು ಕಾಲೇಜ್ ಫೀಸ್ ಕೂಡ ಕೊಡಬೇಕಾಗುತ್ತೆ. ಹಂಗಾಗಿ ಅಷ್ಟೊಂದು ದುಬಾರಿ ಆಗದಿದ್ರು ಕೂಡ ನೀವು ಕೂಡ ಒಂದು ತಕ್ಕ ಮಟ್ಟಿಗೆ ಫೀಸ್ ಕೂಡ ಹೆಚ್ಚಿಗೆ ಆಗುತ್ತೆ, ಮತ್ತು ಸ್ಕಾಲರ್ಶಿಪ್ ಕೂಡ ಬರುತ್ತೆ ಎಲ್ಲ ವಿದ್ಯಾರ್ಥಿಗಳು. ಅದ್ರ ಬಗ್ಗೆ ಬೇಕಾದ್ರೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ನಂತರ ಇಲ್ಲಿ ಮೇನ್ ಕ್ಯಾಟಗರಿ 1 ಅವರಿಗೆ ಬಿಲೋ 2.5 ಹಾಕಿದ್ರೆ ಅವ್ರಿಗೆ ಎಷ್ಟು ಫೀಸ್ ಇರುತ್ತೆ ಅಂದರೆ ಇಂಜಿನಿಯರಿಂಗ್ ಅದೇ ಆರ್ಕಿಟೆಕ್ಚರ್ ಗೌರ್ಮೆಂಟ್ ಕಾಲೇಜುಗಳಲ್ಲಿ 21,700 ಇರ್ತದೆ, ಎಡೆಡ್ ಕೋರ್ಸಸ್ಸಿನ ಎರಡು ಕಾಲೇಜಲ್ಲಿ ಕೂಡ 21,700. ಆದರೆ ಅಲ್ಲಿ ಕಟಗರಿ 1 ಅವ್ರಿಗೆ ಪ್ರೈವೇಟ್ ಕಾಲೇಜುಗಳಲ್ಲಿ ಟೈಪ್ 1 75,000, ಟೈಪ್ 2 82,000, ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ 75,000 ನಿಮಗೆ ಫೀಸ್ ಇರ್ತದೆ. ಈಗ ಮತ್ತೆ 5-10,000 ಹೆಚ್ಚಿಗೆ ಆಗುತ್ತೆ, ಯಾಕಂದರೆ 10% ಪುನಃ ಹೈಕ್ ಮಾಡಿದ್ದಾರೆ. ಅದೇ ರೀತಿ ಬಿ ಫಾರ್ಮಾ ಡಿ ಫಾರ್ಮಾ, ಬಿ ಫಾರ್ಮಾ ಬಂದುಬಿಟ್ಟು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಕಟಗರಿ 1 ಅವ್ರಿಗೆ 6,000 ಆಗುತ್ತೆ, ಬಿ ಫಾರ್ಮಾ ಕಟಗರಿ 1 ಅವ್ರಿಗೆ ಪ್ರೈವೇಟ್ ಕಾಲೇಜುಗಳಲ್ಲಿ 17,970 ಆಗುತ್ತೆ, ಫಾರ್ಮಾ ಡಿ 67,500, ಕಟಗರಿ 1 ಅವ್ರಿಗೆ ಫಾರ್ಮ್ ಸೈನ್ಸ್ ಕೋರ್ಸಸ್ ಕೂಡ ಅರೌಂಡ್ 30,000, ಬಿ ವಿ ಎಸ್ ಸಿ ಬಿ ಎಫ್ ಎಸ್ ಸಿ ಅರೌಂಡ್ 16,000-15,000 ಫೀಸ್ಗಳು ಕೂಡ ಆಗುತ್ತೆ. ಈ ಎಲ್ಲ ಫೀಸ್ಗಳು ಸಿ ಟಿ ಫೀಸ್ ಆಗಿರುತ್ತೆ, ಮತ್ತು ನಿಮ್ಗೆ ಕಾಲೇಜ್ ಫೀಸ್ ಕೂಡ ಕಟ್ಟಬೇಕಾಗುತ್ತೆ. ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಬೌಟ್ ಟೇಬಲಲ್ಲಿ ಕೂಡ ಈ ಎಲ್ಲ ಫೀಸ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ದಾರೆ, ಓಕೆ. ಆದರೂ ಕೂಡ ಕೆಲವೊಂದು ಕಾಲೇಜ್ ಖಾಸಗಿ ಕಾಲೇಜುಗಳಲ್ಲಿ ಎಕ್ಸ್ಟ್ರಾ ಕೂಡ ಪೇ ಮಾಡಿಸ್ಕೊಳ್ತಾರೆ, ಅದ್ರ ಬಗ್ಗೆ ನೀವು ಅಲ್ಲೇ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇಂಜಿನಿಯರಿಂಗಲ್ಲಿ ಯೂನಿವರ್ಸಿಟಿ ಫೀಸ್ 10,000 ಅಂತ ಹೇಳಿದ್ದಾರೆ, ಆರ್ಕಿಟೆಕ್ಚರ್ 11,260, ಬಿ ಫಾರ್ಮ 5,500, ಫಾರ್ಮಡಿ 4,700. ಯೂನಿವರ್ಸಿಟಿ ಫೀಸ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿರ್ತಾರೆ. ಅದನ್ನು ಕೂಡ ನೀವು ನಿಮಗೆ ಕ್ಲಾರಿಫೈ ಸಿಗುತ್ತೆ, ಯಾಕಂದರೆ ನಿಮ್ಮ ಫೀಸ್ ಎಷ್ಟು ಕಟ್ತೀರ ಅಂತ ಗೊತ್ತಾಗುತ್ತೆ. ನಂತರ ಆರ್ಕಿಟೆಕ್ಚರ್ ಕೋರ್ಸಲ್ಲಿ 650 ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಕೆಲವೊಂದು ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 20,000 ಬಂದುಬಿಟ್ಟು ಅದರ್ ಫೀಸ್ ಅಂತ ಇನ್ಕ್ಲೂಡ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈ ವಾಟ್ ಈಸ್ ಅದರ್ ಫೀಸ್ ಅಂದರೆ ಕಾಲೇಜ್ ಫೀಸ್ ಅಂತೇಳಿ, ನೀವು ಅರೌಂಡ್ 20,000 25,000 ಆ ರೀತಿ ನಿಮಗೆ ಪ್ರೈವೇಟ್ ಕಾಲೇಜುಗಳಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಡಿಮ್ಯಾಂಡ್ ಮಾಡ್ತಾರೆ. ಅದು ನಿಮಗೆ ಕಾಲೇಜ್ ಫೀಸ್ ಆಗಿರುತ್ತೆ, ಅದನ್ನು ಕಟ್ಟಬೇಕಾಗುತ್ತೆ. ಅದನ್ನು ಕೂಡ ವಿದ್ಯಾರ್ಥಿಗಳು ಎಚ್ಚರಲ್ಲಿ ನೀವು ಇಲ್ಲಿ ಸಿ ಟಿ ಫೀಸ್ ಎಷ್ಟು ಕಟ್ತೀರ ಅಡ್ಮಿಷನ್ ಆಗ್ತಿರೋಕ್ಕೆ, ನಂತರ ಕಾಲೇಜ್ ಆದ ನಂತರ ಅಲ್ಲಿ ನಿಮಗೆ ಕಾಲೇಜ್ ಫೀಸ್ ಅಂತ ಕೂಡ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. 10,000 ಬಂದುಬಿಟ್ಟು ಅದರ್ ಫೀಸ್ ಅಂತ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಹೇಳಿದರೆ, ಅದು ಕೂಡ ಗೌರ್ಮೆಂಟ್ ಕಾಲೇಜುಗಳಲ್ಲಿ ನಿಮಗೆ ಗೊತ್ತಿರ್ತದೆ. ಕಾಲೇಜ್ ಫೀಸ್ ಅಂತ ಕೂಡ ಅಲ್ಲಿ ಕಟ್ಸ್ಕೋತಾರೆ, ಗೌರ್ಮೆಂಟ್ ಕಾಲೇಜುಗಳಲ್ಲಿ ಕೂಡ ಕಟ್ಸ್ಕೋತಾರೆ. ಅದು ಕೂಡ ವಿದ್ಯಾರ್ಥಿಗಳಿಗೆ ಅನುಕೂಲ, ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಾರಿಫೈ ಸಿಗುತ್ತೆ ಅನ್ಕೋತೀನಿ. ಬಹುಶಃ ಇಲ್ಲಿ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಯಾವುದೇ ಕಾಲೇಜುಗಳಲ್ಲಿ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಯಾವುದೇ ಕಾಲೇಜಲ್ಲಿ ಓದಿದ ಸ್ವಲ್ಪ ಫೀಸ್ ತಕ್ಕ ಮಟ್ಟಿಗೆ ಕಡಿಮೆ ಇದೆ, ಅವರು ಎಸ್ ಸಿ ಎಸ್ಟಿ ವಿದ್ಯಾರ್ಥಿಗಳು ಆರಾಮಾಗಿ ಸ್ಟಡಿ ಮಾಡ್ಬೋದು. ಬಟ್ ಇಲ್ಲಿ ಜನರಲ್ ಕ್ಯಾಟಗರಿ ಅದೇ ಓ ಬಿ ಸಿ ಕ್ಯಾಟಗರಿ ಅವರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಒಂದು ತಕ್ಕ ಮಟ್ಟಿಗೆ 38,000-40,000 ಫೀಸ್ ಆಗುತ್ತೆ. ಬಟ್ ಇನ್ ಕೇಸ್ ಅವರು ಪ್ರೈವೇಟ್ ಕಾಲೇಜುಗಳಲ್ಲಿ ಹೋಗ್ತಾರಾ ಅಥವಾ ಕೆಡಗಿರಿ 1 ಅವರು ಕೂಡ ಪ್ರೈವೇಟ್ ಕಾಲೇಜಲ್ಲಿ ಹೋಗ್ತೀರಾ ಅಂದರೆ ತಕ್ಕ ಮಟ್ಟಿಗೆ ಫೀಸ್ ಅಬೌ 100,000 ಆಗುತ್ತದೆ. ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಎಚ್ಚರ ಇರಲಿ, ನಿಮ್ಮ ಪೋಷಕರಿಗೆ ತಿಳಿಸಿ ಯಾವ ರೀತಿ ಫೀಸ್ ಅಪ್ಲಿಕೇಬಲ್ ಆಗುತ್ತೆ ಅಂತ. ನಂತರ ನಿಮಗೆ ಫೀಸ್ ಬಂದುಬಿಟ್ಟು ವರ್ಷ ಪೇ ಮಾಡಬೇಕಾಗುತ್ತೆ, ನಿಮಗೆ ವರ್ಷ ಕಾಲೇಜ್ ಫೀಸ್, ವರ್ಷ ಯೂನಿವರ್ಸಿಟಿ ಫೀಸ್ ಅಂತ ಇಟ್ಟಿರ್ತಾರೆ. ಆದರೆ ಅದನ್ನು ಕೂಡ ನೀವು ಅವೇರ್ ಆಗಿರಬೇಕಾಗುತ್ತೆ, ಅದ್ರ ಬಗ್ಗೆ ಕೂಡ ವಿದ್ಯಾರ್ಥಿಗಳಿಗೆ ಜ್ಞಾಪನ ಇರಲಿ. ವರ್ಷ ಫೀಸ್ ಕಟ್ಟಬೇಕಾಗುತ್ತೆ. ಸ್ಕಾಲರ್ಶಿಪ್ ನಿಮಗೆ ಮಾಮೂಲಿ ಎಲಿಜಿಬಲ್ ಇದ್ದರೆ ನಿಮ್ಗೆ ಸ್ಕಾಲರ್ಶಿಪ್ ಬರುತ್ತೆ, ಬಟ್ ಫೀಸ್ನೂ ಕೂಡ ವರ್ಷ ಯೂನಿವರ್ಸಿಟಿ ಫೀಸ್, ಅದೇ ರೀತಿ ಕಾಲೇಜ್ ಫೀಸ್ ವರ್ಷ ನಿಮಗೆ ಪೇ ಮಾಡಬೇಕಾಗುತ್ತೆ. ಇದು ವಿದ್ಯಾರ್ಥಿಗಳಿಗೆ ಜ್ಞಾಪನ ಇರಲಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.